ನನ್ನ ಹೆಸರು ಚಂದ್ರಹಾಸ್ ಉಳ್ಳಾಗಡ್ಡಿ ಅಂತ. ಕರ್ನಾಟಕ ರಾಜ್ಯ ಗದಗ ಜಿಲ್ಲೆ ಮುಂಡ್ರಿಗಿ, ಪ್ರಾಪರ್ ನಮ್ಮದು ಮುಂಡ್ರಿಗಿ ಗ್ರಾಮ. ಸುಮಾರು ಈಗ 2 ವರ್ಷದಿಂದ ಇವು 1.5 ಫೂಟ್ ದಪ್ಪ ಇದ್ದವು. ಈಗ 2 ವರ್ಷದಾಗ ಮತ್ತೆ ಈಗ ಮತ್ತೆ 2.5 ಫೂಟ್ ಬಂದವು. ಅಂದರೆ ಫಾಸ್ಟಾಗಿ ಬೆಳೀತಕ್ಕಂಥ ಗಿಡ ಇದು. ಸುಮಾರು 60-70 ಫೂಟ್ ಮಟ್ಟನೂ ಈ ಗಿಡ ಎತ್ತರ ಬೆಳೀತೈತಿ. ಆಮೇಲೆ 12ನೇ ವರ್ಷ ಕಟ್ಟೋಗಿ ಬರ್ತೈತಲ್ಲ, ಅವಾಗ 4 ಫೂಟ್ ಇದು ಘೇರ ಇರ್ತೈತಿ, ದಪ್ಪ ಬರ್ತೈತಿ. ಇಂಥ ಒಂದು ಬೆಳೆ ಇದು ಅನೇಕ ಉಪಯೋಗಕ್ಕೆ ಹೋಗ್ತೈತಿ. ಹಡಗ, ಮನೆ ಕಟ್ಟಲಿಕ್ಕೆ, ಫರ್ನಿಚರು ಅಂತ ವಿವಿಧ ದೇಶಕ್ಕೆ ಈ ಗಿಡ ಹೋಗೋದ್ರಿಂದ ಇದಕ್ಕೆ ಎಲ್ಲಿಲ್ಲದ ಬೇಡಿಕೆ. ಆಮೇಲೆ ಈ ಚತುರ್ವೇದ ಕಂಪ್ನಿಯಿಂದ ಈ ಗಿಡಗಳನ್ನ ತಂದೀವಿ ನಾವು. ಚತುರ್ವೇದ ಕಂಪ್ನಿಯವರು 4 ವರ್ಷಕ್ಕೆ ಪ್ರತಿ ವರ್ಷ ಎಕರೆಕ್ಕೆ 50,000 ರೂಪಾಯಿ ಅಡ್ವಾನ್ಸು ನಮ್ಗೆ ಹಾಕ್ಯಂತ ಬಂದರು. ಈಗ ಈ ಗಿಡಗಳನ್ನ ಹೆಚ್ಚು ನಾವು 4.5 ವರ್ಷ ಆತಿ ಈಗ ಅಂದರೆ ನಮ್ಗೆ ಅಡ್ವಾನ್ಸ್ ಹಾಕ್ಯಾರ ನಮ್ಗೆ ಎಕರೆಕ್ಕೆ 50,000 ರೂಪಾಯಿದಂತಾಗ. ಇದನ್ನು ಪ್ರತಿ ವರ್ಷ ಕಟಾವು ಗಿಡ ಕಟಾವು ಆಗಲಿ ಅವರು ಅಂದರೆ 12ನೇ ವರ್ಷದ ಮಟ್ಟನೂ ಇದನ್ನು ಅಡ್ವಾನ್ಸ್ ಕೊಡ್ತಾರೆ. ಮುಂದೆ ಇದನ್ನು ಮುರ್ಕಂತಾರೆ. ಅಡ್ವಾನ್ಸ್ ಕೊಟ್ಟು ದುಡ್ಡು ನಾವು ಕಟಾವು ಗಿಡಗಳನ್ನ ಮಾರಾಟ ಮಾಡಿದಾಗ ಈ ದುಡ್ಡು ಮುರ್ಕಂತಾರೆ. ಆಮೇಲೆ 5ನೇ ವರ್ಷ ಆದಮೇಲೆ ಕಾರ್ಬನ್ ಕ್ರೆಡಿಟ್ ಅಂತಂದು ವಿಶ್ವ ಪರಿಸರ ಸಂಸ್ಥೆಯಿಂದ ನಮ್ಗೆ ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು ದೊಡ್ಡ ಪ್ರಮಾಣದ ಮೇಲೆ ಆಕ್ಸಿಜನ್ ಬಿಡೋದ್ರಿಂದ ಅಂದ್ರೆ ಅಂಗಾರಾಮ್ಲ ಎತ್ಕೊಂಡು ಪ್ರಾಣವಾಯು ದೊಡ್ಡ ಪ್ರಮಾಣದ ಮೇಲೆ ಬಿಡ್ತವೆ ಇವು. ಅದಕ್ಕೆ ವಿಶ್ವ ಪರಿಸರ ಸಂಸ್ಥೆಯಿಂದ ಪ್ರತಿ ಎಕರೆಕ್ಕೆ ಪ್ರತಿ ವರ್ಷ ಮಿನಿಮಮ್, ಅದು ನಮಗೆ ಬರತಕ್ಕಂಥ ದುಡ್ಡು ಮಿನಿಮಮ್ 50,000 ರೂಪಾಯಿ ಪ್ರತಿ ವರ್ಷ, ಪ್ರತಿ ಎಕರೆಕ್ಕೆ 50,000 ರೂಪಾಯಿ ವಿಶ್ವ ಪರಿಸರ ಸಂಸ್ಥೆಯಿಂದ ಈ ಚತುರ್ವೇದ ಕಂಪ್ನಿಯವ್ರು ಕೊಡಿಸ್ತಾರೆ ಮಿನಿಮಮ್. ಅದು ಮ್ಯಾಕ್ಸಿಮಮ್ 100,000 ಗಟ್ಟಲೆನೇ ಐತೆ ಅದು ಈ ಕಾರ್ಬನ್ ಕ್ರೆಡಿಟ್. ಅದು ನಮ್ಮದೇ ದುಡ್ಡು, ಅದು ಮುರ್ಕೊಳ್ಳೋದಲ್ಲ, ಗಿಡದಿಂದ ಬರ್ತಕ್ಕಂಥ ಲಾಭ. ಆಮೇಲೆ 6ನೇ ವರ್ಷದಿಂದ ಇದರಲ್ಲಿ ಹಣ್ಣುಗಳು ಬೀಳ್ತವೆ. ಅವನ್ನ ಇವರು ಔಷಧಕ್ಕೆ ಈ ಚತುರ್ವೇದ ಕಂಪ್ನಿಯವರು ತೊಗೊಂಡು ಹೋಗ್ತಾರೆ. ನಮ್ಗೆ ಅದು ಮಿನಿಮಮ್ 50,000, ಮ್ಯಾಕ್ಸಿಮಮ್ 100,000 ಗಟ್ಟಲೆನೇ. ಅದು ನಮ್ಮ ಈಲ್ಡ್ ಎಷ್ಟು ಯಾವ ಪ್ರಮಾಣದ ಮತ್ತು ಬರ್ತೈತಿ ಅದ್ರ ಮೇಲೆ ಅವಲಂಬನ. ಅದು ಹೆಚ್ಚಿಗೆ ಮ್ಯಾಕ್ಸಿಮಮ್ ಎಷ್ಟು ಬರ್ತೈತಿ ಅನ್ನೋದು. ಅದು 6ನೇ ವರ್ಷದಿಂದ ಗಿಡ ಕಟಾವಾಗಲಿ ಇವ್ರಿಗೂ. ಆಮೇಲೆ ಕಾರ್ಬನ್ ಕ್ರೆಡಿಟು ಗಿಡ ಕಟಾವಾಗಲಿ ಇವ್ರಿಗೂ ಅಂದರೆ 12ನೇ ವರ್ಷದ ಮಟ್ಟ. ಅದು ಪ್ರತಿ ಎಕರೆಕ್ಕೆ, ಇದು ಪ್ರತಿ ಎಕರೆಕ್ಕೆ 6ನೇ ವರ್ಷದಿಂದ ಹಣ್ಣು. ಸುಮಾರು 12ನೇ ವರ್ಷದ ಮೇಲೆ ಗಿಡದ ಘೇರ ಅಂತೀವಲ್ಲ ನಾವು, ದಪ್ಪ 4 ಫೂಟ್ ಬರತ್ತೈತಿ. ಇದನ್ನು ನಾವು 1 ಎಕರೆಕ್ಕೆ 500 ಗಿಡಗಳು ಕುಂದಿರ್ತಾವೆ. 9x9 ಹಚ್ಬೋದು, 10x10 ಹಚ್ಬೋದು ನಾವು. 10 ಫುಟ್ ಗಿಡದಿಂದ ಗಿಡಕ್ಕೆ, ಸಾಲಿನಿಂದ ಸಾಲಿಗೆ 10 ಇಡ್ಬೋದು, 9x9 ಇಡ್ಬೋದು. ಒಟ್ಟು 500 ಗಿಡ ಅಂದರೆ ಒಂದು ಲೆಕ್ಕ ಅದು 1 ಎಕರೆ ಅಂತ. ಇದಕ್ಕೆ ನಮ್ಗೆ ಈಗಾಗಲೇ ನಮ್ಗೆ ಅಡ್ವಾನ್ಸ್ ಕೊಟ್ಕೊಂತ ಹೊಂಟಿರೋದು. ಆಮೇಲೆ ಕ್ರೆಡಿಟ್, ಕಾರ್ಬನ್ ಕ್ರೆಡಿಟ್ ಇನ್ನೊಂದು 6 ತಿಂಗಳಿಗೆ ನಿಮ್ಮದು ಬರೋಂಥ ಮಾಡ್ತೀವ್ರಿ ಅಂತ ಈಗ ಹೇಳ್ಯಾರ. ಅಂದ್ರೆ 5ನೇ ವರ್ಷಕ್ಕೆ ಬರ್ತೈತೆ ಅದು, 5 ವರ್ಷ ಆದಮೇಲೆ. ಇದು ಒಳ್ಳೆಯ ಆರ್ಥಿಕ, ರೈತರಿಗೆ ಆರ್ಥಿಕ ಲಾಭ ಆಗ್ತಕ್ಕಂಥ ಒಂದು ಬೆಳೆ. 12ನೇ ವರ್ಷಕ್ಕೆ ಕಟಾವು ಆಗಿಂದೆ ನಮಗೆ 1-1.5 ಕೋಟಿ ರೂಪಾಯಿ 1 ಎಕರೆಗೆ ಬರ್ತೈತಿ ಇಳುವರಿ, ಆ ಗಿಡದ ಬೆಲೆ. ಆದ್ದರಿಂದ ನಮಗೆ ರೈತರಿಗೆ ಹೆಚ್ಚಿನ ಒಂದು ಶ್ರಮ ಇಲ್ಲದಂತಾಗ ಹೆಚ್ಚು ಲಾಭಾಂಶ ಬರ್ತಕ್ಕಂಥ ಬೆಳೆ ಅಂದ್ರೆ ಈ ನಮ್ಮದು ಮಹಾಗಣಿ. ಈ ಚತುರ್ವೇದ ಕಂಪನಿಯಿಂದ ನಾವು ಗಿಡಗಳನ್ನ ಖರೀದಿ ಮಾಡೀವಿ. ನಾನು 7 ಎಕರೆ ಈ ಮಹಾಗಣಿ ಗಿಡಗಳನ್ನ ಹಚ್ಚೀನಿ ನಾನು 7 ಎಕರೆ. ಇಂಥ ಒಂದು ಆದಾಯ ಬರ್ತಕ್ಕಂಥ ಬೆಳೆ ಇರೋದ್ರಿಂದ ರೈತರು ಹೆಚ್ಚು ಹೆಚ್ಚು ಈ ಗಿಡಗಳನ್ನ ಬೆಳೆದು ಆರ್ಥಿಕವಾಗಿ ಸಬಲರಾಗಬೇಕಂತ ನಾನು ರೈತರಲ್ಲಿ ತಿಳಿಪಡಿಸ್ತೇನೆ. ಮಹಾಗನಿಯಲ್ಲಿ ತುಂಬ ವೆರೈಟಿಗಳಿದ್ದಾವೆ. ಸೊ ಇಂಡಿಯನ್ ಮಹಾಗನಿ ಬರುತ್ತೆ, ಲಂಬು ಬರುತ್ತೆ, ಕಾಯಿ ಬರುತ್ತೆ, ತುಂಬ ಸಾಕಷ್ಟು ಇದ್ದಾವೆ. ನಾವು ನಿಮಗೆ ಕೊಡೋದು ರೆಡ್ ಆ್ಯಂಡ್ ಬ್ರೌನಿಶ್. ನಮಗೆ 60 ವರ್ಷ ಗಿಡದಿಂದ ಒಂದೇ ಸೀಡ್ಲಿಂದ ಬರ್ತಕ್ಕಂಥದ್ದು ಲ್ಯಾಬ್ ಟೆಸ್ಟಿಗೆ ಕೋಕೋಪೀಠ 3 ಮಿನಿಟ್ಸ್ಗೆ ರೆಡ್ ಆ್ಯಂಡ್ ಬ್ರೌನಿಶ್ ಬರ್ತಕ್ಕಂಥದ್ದು ಈ ಗಿಡಗಳು ಕೊಟ್ಟು ನಾನು ನಿಮಗೆ ಅಗ್ರಿಮೆಂಟ್ ಮಾಡ್ಕೊತೀವಿ. ಸೊ ಇವಾಗ ನಾನು ಕೊಪ್ಪಳ ಡಿಸ್ಟಿಕಲ್ಲಿ ಚಂದ್ರಹಾಸ್ ಉಳಗಡ್ಡ ಅವರು ಹೊಲದಲ್ಲಿ ಬಂದಿದ್ದೀನಿ. ಇವಾಗ ಚಂದ್ರಹಾಸ್ ಉಳಗಡ್ಡ 2 ವರ್ಷ ಹಿಂದೆ ನೋಡಿದರೆ 1 ಫೀಟ್ ಅಷ್ಟು ದಪ್ಪ ಬಂದಿತ್ತು. ಇವಾಗ 3 ವರ್ಷ ಕಂಪ್ಲೀಟ್ ಆಗಿ 4ನೇ ವರ್ಷ ರನ್ನಿಂಗಲ್ಲಿದ್ದರೆ 2ಕ್ಕಿಂತ ಹೆಚ್ಚು ದಪ್ಪ ಬಂದಿದೆ. ಅದೇ ಥರ ಈಗ 3ನೇ ವರ್ಷ ಕಂಪ್ಲೀಟ್ ಆಗಿ 4ನೇ ವರ್ಷ ರನ್ನಿಂಗಲ್ಲಿ ಇರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ ರೈತರಿಗೆ ಅಡ್ವಾನ್ಸ್ ಅಮೌಂಟು ಕಂಪ್ನಿ ಮೂಲಕ ಬಯರ್ಸ್ಲಿಂದ ಇಸ್ಕೊಟ್ಟಿದ್ದೀವಿ.
ಇವಾಗ ಮೊಟ್ಟ ಮೊದಲು ಸಿಹಿ ಸುದ್ದಿ ಏನಂದ್ರೆ ನಮ್ಮ ಚಂದ್ರಾಸ್ ಉಳ್ಳಗಡ್ಡೆ ಅವರು ಕೂಡ ಅಡ್ವಾನ್ಸ್ ಅಮೌಂಟ್ ತಗೊಂಡಿದ್ದಾರೆ. ಸೊ ನಾವು ನಾಲ್ಕು ರಾಜ್ಯಗಳಲ್ಲಿ ಆಗ್ರೋ ಫಾರೆಸ್ಟ್ರಿ ಅನ್ನೋದು ಪ್ರಾಜೆಕ್ಟ್ ನಮ್ದು. ಆಗ್ರೋ ಫಾರೆಸ್ಟ್ರಿ ಅನ್ನೋದು ಇದೊಂದು ಹೊಸದಾದಂತ ಹೆಸರು. ಆಗ್ರೋ ಫಾರೆಸ್ಟ್ರಿ ಏನಂದ್ರೆ ವ್ಯವಸಾಯದಲ್ಲಿ ಅರಣ್ಯ ಮಾಡುವುದು ಅಥವಾ ಅರಣ್ಯದಲ್ಲಿ ವ್ಯವಸಾಯ ಮಾಡ್ತಕ್ಕಂಥದ್ದು. ಸೊ ಇವಾಗ ರೈತರಿಗೆ ಬಹಳಷ್ಟು ಮಹಾಗನಿ ಏನನ್ನೋದು ಗೊತ್ತಿಲ್ಲ. ಈ ಮಹಾಗನಿ ಏನಂದರೆ ಟೀಕಿಗೆ ಅಲ್ಟರ್ನೇಟ್ ಮಹಾಗನಿ. ಅಂದರೆ ಟೀಕು ತುಂಬ ವಜ್ಜರ್ತೈತೆ, ಮಹಾಗನಿ ವಜ್ಜರಂಗಲ್ಲ, ಲೈಟ್ ವೈಟು. ಟೀಕು 30 ವರ್ಷ ಬೇಕು ಮೆಚೂರ್ ಬರ್ಬೇಕಂದ್ರೆ, ಮಹಾಗನಿ 10-12 ವರ್ಷದಲ್ಲಿ ಮೆಚೂರ್ ಬಂದು ಹೋಗುತ್ತೆ. ಫಾರ್ ಮೋರ್ ಡೀಟೇಲ್ಸ್ ಅಬೌಟ್ ಮಹೋಗನಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂಡ್ ಎಟ್ಸೆಟ್ರಾ ಚತುರ್ವೇದ